ವೆಲ್ಕಮ್ ಟು ಹರಿಪೀಡಿಯಾ. ಇವಾಗ ನಾನು ಹೇಳೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡ್ಕೊಳ್ಳಿ. ಹೇಳಬೇಕು ಅಂತಂದ್ರೆ, ನೀವು ಆರಾಮ್ಸೆ ಕೂಲ್ ಆಗಿ ನಿಮ್ಮ ಮನೆ ಒಳಗೆ ನಿದ್ದೆ ಮಾಡ್ತಿದ್ದೀರಾ, ಕಾರ್ ನಿಮ್ಮ ಮನೆ ಮುಂದೆಗಡೆ ಆಚೆ ಕಡೆ ಪಾರ್ಕ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಇವಾಗ ಯಾರೋ ಒಬ್ರು ನಿಲ್ಸಿರೋ ಕಾರ್ ಮೇಲೆ ಬಂದು ಗುದ್ದಿದ ತಕ್ಷಣ ಆಬ್ವಿಯಸ್ಲಿ ನಮಗೆ ಗೊತ್ತಾಗಲ್ಲ, ಗುದ್ದ್ಬಿಟ್ಟು ಅವ್ರು ಎಸ್ಕೇಪ್ ಆಗಿದ್ದಾರೆ ಅಂತ ಅನ್ಕೊಳ್ಳಿ. ಎಸ್ಕೇಪ್ ಆಗಿದ ತಕ್ಷಣ ನಮ್ಗೆ ಏನನ್ಸುತ್ತೆ, ನಾವು ಸಡನ್ ಆಗಿ ಹೋಗಿ ನೋಡಿದಾಗ ಅಯ್ಯಯ್ಯೋ 15 ಲಕ್ಷದ ಕಾರು ಹೊಸದಾಗಿ ತಗೊಂಡಿದ್ದೀನಿ ನಾನು, ಡಬ್ಬ ನನ್ನ ಮಕ್ಕಳು ಹಿಂಗೆ ಗುದ್ದ್ಬಿಟ್ಟು ಹೋಗ್ಬಿಟ್ರಲ್ಲ ಅಂತ ನೀವು ಬಡ್ಕೋತಿರ್ತೀರಾ. ಹೇಳಬೇಕು ಅಂತಂದ್ರೆ, ಇದು ನಾವು ಇನ್ವೆಸ್ಟ್ ಮಾಡಿ ತಗೊಂಡಿರೋ ಕಾರ್ ಆಗಿರ್ಲಿ ಇಲ್ಲ ಏನೇ ವಸ್ತು ಆಗಿರ್ಲಿ, ಹೇಳಬೇಕು ಅಂತಂದ್ರೆ ಅದು ನಮ್ದು. ಇವಾಗ ಈ ಪ್ರೈವೇಟ್ ಪ್ರಾಪರ್ಟಿ ಅಂತ ಅನ್ನೋದು ಒಂದು ಇಂಡಿವಿಜುವಲ್ಗೆ ಸೇರಿದ್ದು. ಇವಾಗ ಬೇರೆ ಒಂದು ಇಂಡಿವಿಜುವಲ್ ಯಾರಾದ್ರೂ ಒಬ್ರು ಏನಾದ್ರೂ ಒಂದು ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನ ಹಾನಿಕಾರಿ ಮಾಡ್ತಿದ್ದಾರೆ, ಇಲ್ಲಾಂದ್ರೆ ಅದರ ನಾಶ ಮಾಡ್ತಿದ್ದಾರೆ ಅಂತಂದ್ರೆ ಆಬ್ವಿಯಸ್ಲಿ ಅದನ್ನ ಕೇಳೋದಕ್ಕೆ ರೈಟ್ಸ್ ನಮಗಿದೆ. ಏನಕ್ಕಂದ್ರೆ ಹೀಸ್ ಆಲ್ಸೋ ಪ್ರೈವೇಟ್ ಮ್ಯಾನ್, ನಾವು ಕೂಡ ಒಂದು ಪ್ರೈವೇಟ್ ಪೀಪಲ್. ಇವಾಗ ನಾವು ಈ ತರ ಒಂದು ಇನ್ಸಿಡೆಂಟ್ ಅಲ್ಲಿ ಇನ್ವಾಲ್ವ್ ಆದ್ರೆ ಇವಾಗ ನಾವೇನ್ ಮಾಡ್ಬೇಕು? ಇವಾಗ ನಾವೇನಾದ್ರೂ ಮಾಡಿ ಅದು ಒಂದು ಡಿಸಾಸ್ಟರ್ ಅಲ್ಲಿ ಹೋಗಿ ಮುಗಿಬಾರ್ದು. ಸೊ ಆ ತರ ಡಿಸಿಷನ್ಸ್ ನ ನಾವು ಮಾಡ್ಬೇಕಾಗತ್ತೆ. ಹೇಳ್ಬೇಕು ಅಂತಂದ್ರೆ, ಏನಾದ್ರೂ ಒಂದು ಪ್ರಾಬ್ಲಮ್ ನಡೀತಾ ಅಲ್ಲೇ ನಿಂತ್ಕೊಂಡು ಆ ಪ್ರಾಬ್ಲಮ್ ನ ಫೇಸ್ ಮಾಡ್ಬೇಕು, ಇಲ್ಲಾಂತಂದ್ರೆ ಅವ್ರಿಗೆ ಏನ್ ಕಾಂಪನ್ಸೇಷನ್ ಆಗುತ್ತೋ ಅದನ್ನ ನಾವು ಕೊಡ್ಬೇಕಾಗತ್ತೆ. ಆಬ್ವಿಯಸ್ಲಿ ಮಾಡಿರೋ ತಪ್ಪು ನಮ್ದು. ಇವಾಗ ನಾವು ಆ ತರ ತಪ್ಪು ಮಾಡಿದೀವಿ ಅಂತಂದ್ರೆ ಆಬ್ವಿಯಸ್ಲಿ ನಾವು ಅದಕ್ಕೋಸ್ಕರ ಫೈನ್ ಕಟ್ಲೇಬೇಕಾಗತ್ತೆ. ನಾವು ಇದರಿಂದ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡಿದ್ರೆ ಏನಾಗತ್ತೆ ಅಂತಂದ್ರೆ, ಆಬ್ವಿಯಸ್ಲಿ ನೀವು ಯಾರೋ ಒಬ್ರಿಗೆ ಗಾಯ ಮಾಡಿದೀರಾ, ನಾಳೆ ದಿನ ಇದಕ್ಕಿಂತ ಜಾಸ್ತಿನೇ ನಿಮ್ಗೆ ಆಗತ್ತೆ ಅಂತ ತಿಳ್ಕೊಳ್ಳಿ. ಹೇಳ್ಬೇಕು ಅಂತಂದ್ರೆ, ಇದು ನಿಜವಾಗ್ಲೂ ಪ್ರೂವನ್ ಆಗಿದೆಯೋ ಇಲ್ವೋ, ಇಲ್ಲಾಂತಂದ್ರೆ ಇದು ಜಸ್ಟ್ ಮಿತ್ತೋ ಇಲ್ವೋ ಅದೇನು ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತಿನ ದಿನ ನಾನು ರಿಜಿಸ್ಟರ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ಯಾರಿಗಾದ್ರೂ ನಾವು ಏನಾದ್ರೂ ಒಂದು ಹಾನಿಕಾರಿ ಮಾಡಿದ್ರೆ ಆಬ್ವಿಯಸ್ಲಿ ಇನ್ ಫ್ಯೂಚರ್ ನಾವು ಏನೋ ಒಂದು ಕಾಯಿಲೆಯಿಂದ ಸಫರ್ ಮಾಡ್ತೀವಿ. ಸೊ ಇದಂತೂ ಗ್ಯಾರಂಟಿ ಅಂತ ತಿಳ್ಕೊಳ್ಳಿ. ಏನಕ್ಕಪ್ಪ ಈ ತರ ಎಲ್ಲ ಹೇಳ್ತಿದ್ದೀನಿ ನಾನು, ಏನಾಗಿದೆ ಇವನಿಗೆ ಹೊಸದಾಗಿ ಏನಾದ್ರೂ ಒಂದು ಟಾಪಿಕ್ ಮಾಡ್ತಾನೆ ಅಂತ ನೋಡಿದ್ರೆ, ಇವತ್ತಿನ ದಿನ ಟ್ರಾಫಿಕ್ ರೂಲ್ಸ್ ಬಗ್ಗೆ ಹೇಳೋದಕ್ಕೆ ಬಂದಿದ್ದೇನ ಅಲ್ವಾ ಅಂತ ನೀವು ಅನ್ಕೋಬಹುದು. ಆಬ್ವಿಯಸ್ಲಿ ಇವತ್ತಿನ ದಿನ ನಾವು ಟ್ರಾಫಿಕ್ ರೂಲ್ಸ್ ಬಗ್ಗೆ ನೋಡ್ತಿದೀವಿ. ಯಾರಾದ್ರೂ ನಮ್ಮನ್ನ ಹೊಡೆದ್ಬಿಟ್ಟು ಈಸಿಯಾಗಿ ಎಸ್ಕೇಪ್ ಆಗ್ತಿದ್ದಾರೆ ಅಂತಂದ್ರೆ, ಅವ್ರ ಬಯಲೆ ನಾವು ಹೆಂಗೆಲ್ಲ ಕೇಸ್ ನ ಕ್ಲೈಮ್ ಮಾಡೋದು, ಇಲ್ಲಾಂತಂದ್ರೆ ನಾವೇ ಆತರ ವಿಕ್ಟಿಮ್ ಆಗಿದ್ರೆ ಆ ಪ್ರಾಬ್ಲಮ್ ನ ನಾವ್ ಹೆಂಗೆ ಫೇಸ್ ಮಾಡಬೇಕು ಅಂತ ನಾನು ಈ ವಿಡಿಯೋದ್ರಲ್ಲಿ ಹೇಳ್ಕೊಡ್ತೀನಿ. ಬಟ್ ಇದೆಲ್ಲದಕ್ಕಿಂತ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಆವಾಗ ತಾನೇ ನಾನು ಪೋಸ್ಟ್ ಮಾಡೋ ಡೈಲಿ ಒಂದು ವಿಡಿಯೋ ನಿಮಗೆ ಬಂದು ಸೇರುತ್ತೆ. ಪೊಲೀಸ್ ಅಂತ ಒಂದು ಪ್ರೊಫೈಲ್ ಈ ಸೊಸೈಟಿಗೆ ಬೇಕಾ? ಏನಕ್ಕೆ ಆತರ ಒಂದು ಪ್ರೊಫೈಲ್ ಇದೆ? ಹೇಳ್ಬೇಕು ಅಂತಂದ್ರೆ, ಅವ್ರು ಹಾಕೋ ರೂಲ್ಸ್ ಎಲ್ಲಾನು ಈ ಪಬ್ಲಿಕ್ ಗೆ ತುಂಬಾನೇ ಪ್ರೆಷರೈಸ್ ಮಾಡೋ ತರಾನೇ ಇರುತ್ತೆ. ಏನಕ್ಕೆ ಈ ತರ ಎಲ್ಲ ರೂಲ್ಸ್ ಅವ್ರು ಹಾಕ್ತಿದ್ದಾರೆ? ಈ ತರ ಹಾಕೋ ರೂಲ್ಸ್ ನಿಜವಾಗ್ಲೂ ನಮ್ಗೆ ಯೂಸ್ಫುಲ್ ಆಗಿರತ್ತಾ, ಯೂಸ್ಫುಲ್ ಆಗಿರತ್ತಾ ಇಲ್ವಾ ಅಂತ ಯೋಚನೆ ಮಾಡೋದಕ್ಕಿಂತ ಮೊದಲು ನಮಗೆ ಯಾರಾದ್ರೂ ಏನಾದ್ರೂ ಒಂದು ಪ್ರಾಬ್ಲಮ್ ಮಾಡಿದ್ರೆ ಅದನ್ನ ನಾವ್ ಹೆಂಗೆ ಫೇಸ್ ಮಾಡಬೇಕು ಅಂತ ತಿಳ್ಕೋಬೇಕು. ಇವಾಗ ನಾವು ಆ ಪ್ರಾಬ್ಲಮ್ ನ ಫೇಸ್ ಮಾಡೋದಕ್ಕಿಂತ ಮುಂಚೆ ಅದು ಹೋಗಿ ಡಿಸಾಸ್ಟರ್ ಅಲ್ಲಿ ಹೋಗಿ ಮುಗಿಯತ್ತಲ್ವಾ, ಆ ತರ ಡಿಸಾಸ್ಟರ್ ಅಲ್ಲಿ ಹೋಗಿ ಮುಗಿಬಾರ್ದು ಅಂತಂದ್ರೆ ಈ ತರ ಒಂದು ಪೊಲೀಸ್ ಮ್ಯಾನ್ ಹೆಲ್ಪ್ ನಮ್ಗೆ ಬೇಕೇ ಬೇಕಾಗತ್ತೆ. ಹೇಳ್ಬೇಕು ಅಂತಂದ್ರೆ, ದೇ ಆರ್ ಸರ್ವಿಂಗ್ ಯು, ಅವ್ರು ಇರೋದೇ ನಿಮಗೆ ಸರ್ವ್ ಮಾಡೋದಕ್ಕೋಸ್ಕರ. ಆದ್ರೆ ನೀವೇನ್ ಮಾಡ್ತಿದ್ದೀರಾ, ಏ ಪೊಲೀಸ್ ನನ್ ಮಕ್ಳು ಹಂಗೆ, ಇವ್ರು ಹಂಗೆ, ಅವ್ರು ಹಿಂಗೆ ಅಂತ ಹೇಳೋದ್ನ ನೀವು ಬಿಟ್ಬಿಡಿ. ಹೇಳ್ಬೇಕು ಅಂತಂದ್ರೆ, ತಪ್ಪು ನಿಮ್ ಮೇಲೆ ಇದ್ರೆ ಅದು ನಿಮ್ ಮೇಲೆ ತಪ್ಪು ಅಂತ ಅವ್ರು ಪಾಯಿಂಟ್ ಔಟ್ ಮಾಡ್ತಾರೆ, ತಪ್ಪು ನಿಮ್ ಮೇಲೆ ಇಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಅವ್ರ ನಿಮ್ ಮೇಲೆ ಪಾಯಿಂಟ್ ಔಟ್ ಮಾಡೋದಿಲ್ಲ. ಸೊ ನಿಮ್ ಮೇಲೆ ತಪ್ಪಿಲ್ಲ ಅಂತಂದ್ರೆ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಗೈಡ್ ಮಾಡ್ತಾರೆ, ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳ್ಕೊಂಡೇ ಹೋಗ್ತಾರೆ. ಆದ್ರೆ ನೀವೇನಾದ್ರ ತಪ್ಪು ಮಾಡಿದ್ರೆ ಆಬ್ವಿಯಸ್ಲಿ ಎಲ್ಲಾ ರೂಲ್ಸ್ ನಿಮ್ಗೆ ಅಗೇನ್ಸ್ಟ್ ಆಗಿ ಆಗುತ್ತೆ ಅಂತ ತಿಳ್ಕೊಳ್ಳಿ. ಸೊ ಇದರಿಂದ ನೀವು ಪೊಲೀಸ್ ಅನ್ನ ಬೈಯೋದು ಏನು ತಪ್ಪಿಲ್ಲ, ಆದ್ರೆ ನೀವು ಸೊಸೈಟಿಯಲ್ಲಿ ಮಾಡ್ತಿರೋ ತಪ್ಪನ್ನ ನೀವು ಕರೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಆ ತರ ತಪ್ಪು ಇವಾಗ ಯಾರೋ ಒಬ್ರು ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಇವಾಗ ನಿಮ್ ಕಾರೇ ನೀವು ಆಚೆ ಕಡೆ ಪಾರ್ಕ್ ಮಾಡಿದ್ದೀರಾ, ಯಾರೋ ಒಬ್ರು ಬಂದು ಅದನ್ನ ಗುದ್ದು ಹೋಗ್ತಿದ್ದಾರೆ ಅಂತಂದ್ರೆ ಆಬ್ವಿಯಸ್ಲಿ ನಮ್ಗೆ ಅಲ್ಲಿ ಫುಲ್ಲಿ ಶಾಕ್ ಆಗಿರುತ್ತೆ. ನಾನು ಆಲ್ರೆಡಿ ಹೇಳಿರೋ ತರ ನಾವು ಫುಲ್ ಹೆದರ್ಕೋತೀವಿ. ಏನಕ್ಕಂದ್ರೆ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿರ್ತೀವಿ, ದೊಡ್ಡದಾಗಿ ತಗೋಬೇಕು, ತುಂಬಾ ಚೆನ್ನಾಗಿರೋ ತಗೋಬೇಕು, ತುಂಬಾ ಸೇಫ್ಟಿ ಆಗಿರೋ ತಗೋಬೇಕು ಅಂತ ನಾವು ಎಲ್ಲಾ ಫೀಚರ್ಸ್ ನೋಡಿ ಶಾರ್ಟ್ ಲಿಸ್ಟ್ ಮಾಡಿ ಅಷ್ಟೊಂದು ಟೈಮ್ ಎಫರ್ಟ್ ಎಲ್ಲ ಹಾಕಿ ನಾವು ಶಾರ್ಟ್ ಲಿಸ್ಟ್ ಮಾಡಿ ಆಮೇಲೆ ನಾವು ತಗೊಂಡಿರ್ತೀವಿ. ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿರ್ತೀವಿ, ನಮ್ಮ ಟೈಮ್ನ ಕೂಡ ಖರ್ಚು ಮಾಡಿರ್ತೀವಿ, ಆದ್ರೆ ಅದನ್ನ ಹಾಳು ಮಾಡೋದಕ್ಕೆ ಯಾರೋ ಒಬ್ಬ ಬರ್ತಿದ್ದಾನೆ ಅಂತಂದ್ರೆ ಆಬ್ವಿಯಸ್ಲಿ ನಮಗೆ ಕೋಪ ಬಂದೇ ಬರುತ್ತೆ. ಇವಾಗ ನಮ್ಗೆ ಕೋಪ ಬಂತು ಅಂತಂದ್ರೆ ಏನ್ ಮಾಡೋಕ್ಕಾಗತ್ತೆ, ಏನು ಮಾಡೋದಕ್ಕಾಗಲ್ಲ. ಇವಾಗ ಯಾರೋ ಒಬ್ರು ನಿಮ್ ಪ್ರಾಪರ್ಟಿನ ಹಾಳು ಮಾಡಿ ಹೋಗಿದ್ದಾರೆ ಅಂತಂದ್ರೆ ಅದು ಯಾರು ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅಂದ್ರೆ ಏನು ಮಾಡೋದಕ್ಕಾಗಲ್ಲ. ಆಬ್ವಿಯಸ್ಲಿ ಇನ್ಸೂರೆನ್ಸ್ ನ ಕ್ಲೈಮ್ ಮಾಡಬೇಕು, ಇಲ್ಲಾಂತಂದ್ರೆ ಇನ್ಸೂರೆನ್ಸ್ ನ ಕ್ಲೈಮ್ ಮಾಡೋದಕ್ಕೆ ನಿಮ್ ಪಾಕೆಟ್ ಇಂದಾನೇ ದುಡ್ಡು ಹಾಕಬೇಕಾಗತ್ತೆ, ಅದು ಒಂದು ಕಾಂಪನ್ಸೇಷನ್ ಅಮೌಂಟೇ. ಇವಾಗ ನಿಮ್ ಪ್ರಾಪರ್ಟಿನ ಹಾಳು ಮಾಡಿರೋದು ಯಾರು ಅಂತ ಗೊತ್ತಿದ್ರೆ ಆಬ್ವಿಯಸ್ಲಿ ಅವ್ರ ಹತ್ರ ಹೋಗಿ ನೀವು ಕಾಂಪನ್ಸೇಷನ್ ಅಮೌಂಟ್ ಕೇಳ್ಬೋದು. ಅವ್ರು ಕೊಡಲ್ಲ ಅಂತ ಡಿನೈ ಮಾಡಿದ್ರೆ ಓಕೆ ಪ್ಲೀಸ್ ಚಕ್ ಇಟ್ ಆಫ್. ಈ ತರ ಪೀಪಲ್ ನ ನಾವು ನಿಜವಾಗ್ಲೂ ಈ ವಿಡಿಯೋದ್ರಲ್ಲಿ ಎಂಟರ್ಟೈನ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬೋದು. ಆ ತರ ಕೊಡ್ತಿಲ್ಲ ಅಂತಂದ್ರೆ ಅವ್ರು ಮಾಡಿದ ತಪ್ಪು ಆಬ್ವಿಯಸ್ಲಿ ಹೇಳ್ತಿದ್ದೀನಿ ಅವ್ರ ಮೈಂಡ್ ಅಲ್ಲಿ ಅವ್ರು ಸಾಯೋ ತನಕನೂ ಇರುತ್ತೆ, ಅದು ಇಲ್ಲ ಅಂತಂದ್ರೂ ಕೂಡ ಅವ್ರ ಹಾರ್ಟ್ ಒಳಗೆ ಏನೋ ಒಂದು ಯಾವಾಗ್ಲೂ ಚುಚ್ಚುತ್ತಾನೆ ಇರುತ್ತೆ. ಸೊ ಅದರಿಂದ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಯಾರಾದ್ರೆ ಹೋಗಿ ಕೇಳುವಾಗ ಅವ್ರು ಏನಾದ್ರೂ ಕೊಡಕ್ಕಾಗಲ್ಲಪ್ಪ ಈ ತರಪ್ಪ ಆ ತರಪ್ಪ ನಿಂದೆ ತಪ್ಪು ಏನಕ್ಕೆ ಈ ತರ ಮಾಡ್ತಿದ್ದೆ ಅಂತ ಅವ್ರು ನಿಮ್ ಮೇಲೆ ಏನಾದ್ರೂ ರಾಜಾರೋಷವಾಗಿ ರೋಪ್ ಹಾಕಕ್ ಬಂದ್ರೆ ಬಿಟ್ಬಿಡಿ, ನಾವೇನು ಮಾಡೋದಕ್ಕಾಗಲ್ಲ, ನಮ್ ಕೈಯಲ್ಲಿ ಏನು ಇಲ್ಲ, ನಮ್ಗಿಂತ ದೊಡ್ಡವರು ನಮ್ಗಿಂತ ಮೇಲಿರೋರು ನೋಡ್ಕೋತಾರೆ. ಹೇಳ್ಬೇಕು ಅಂತಂದ್ರೆ, ಲಾ ಎನ್ಫೋರ್ಸ್ ಬಗ್ಗೆ ನಾನು ಮಾತಾಡ್ತಿಲ್ಲ, ಆದ್ರೆ ಇಲ್ಲಿ ದೇವ್ರು ಅಂತ ಒಂದು ಹೊಸ ರೋಲ್ ನ ನಾನು ತರ್ತೀನಿ. ಹೇಳ್ಬೇಕು
ಫಾಲೋ ಮಾಡ್ತಿದ್ರೆ ನಾವು ಕೂಡ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಲೇಬೇಕಾಗತ್ತೆ. ಸಿಗ್ನಲ್ ಹಾಕಿದ್ರೆ ಅಲ್ಲಿ ಗ್ರೀನ್ ಸಿಗ್ನಲ್ ಇತ್ತು ಇಲ್ಲ ರೆಡ್ ಸಿಗ್ನಲ್ ಇತ್ತು ಅಂತಂದ್ರೆ ಆ ಸಿಗ್ನಲ್ ಟ್ರಾಫಿಕ್ ರೂಲ್ಸ್ ನ ನಾವು ಒಬೇ ಮಾಡಲೇಬೇಕು. ನಂಬರ್ ಒನ್. ನಂಬರ್ ಟೂ ಏನು ಅಂತಂದ್ರೆ, ರೋಡ್ ಅಲ್ಲಿ ಯಾರು ಇಲ್ಲ ಇವಾಗ ನಾವು ಅಷ್ಟೊಂದು ಫಾಸ್ಟ್ ಆಗಿ ಹೋಗೋಣ ಅಂತ ಅನ್ಕೊಂಡು ಹೋಗೋದು ತಪ್ಪು. ಅಲ್ಲಿ ಕೂಡ ನಾವು ಸ್ಪೀಡ್ ಲಿಮಿಟ್ ನ ಕ್ರಾಸ್ ಮಾಡದೆ ಹೋಗೋಣ. ನೀವೇನಾದ್ರೂ ಹೈವೇ ಅಲ್ಲಿ ಹೋಗ್ತಿದ್ದೀರಾ, ಓಕೆ ಫೈನ್, ಹೈವೇದಲ್ಲಿ ಹೋಗುವಾಗ ಕೂಡ ಅಲ್ಲಿ ಇಲ್ಲಿ ಡಿವೈಡರ್ಸ್ ಎಲ್ಲ ಬರ್ತವೆ, ಜನಗಳು ಎಲ್ಲ ಇಲ್ಲಿ ಕ್ರಾಸ್ ಮಾಡ್ತಾನೆ ಇರ್ತವೆ. ಹೇಳ್ಬೇಕು ಅಂತಂದ್ರೆ ಆ ತರ ಜನ ತುಂಬಾನೇ ಪುವರ್ ಅಲ್ಲಿ ಇರ್ತಾರೆ, ಅವ್ರು ನಡ್ಕೊಂಡು ಹೋಗೋದಕ್ಕೆ ಮಾತ್ರ ಕೆಪಾಸಿಟಿ ಇರುತ್ತೆ. ಆದ್ರೆ ನೀವು ಕಾರಲ್ಲಿ ಹೋಗ್ತಿದ್ರಾ ಗಾಡಿಯಲ್ಲಿ ಹೋಗ್ತಿದ್ರಾ ಈ ತರ ಹೋಗ್ತಿರ್ಬೇಕಾದ್ರೆ ನಡ್ಕೊಂಡು ಹೋಗೋರ ಮೇಲೆ ಗುದ್ದುದು ತಪ್ಪುತ್ತಾನೆ. ಸೊ ಅದನ್ನ ನಾವು ಮಾಡೋದಕ್ಕೆ ಅವಾಯ್ಡ್ ಮಾಡೋಣ. ಎಲ್ಲಾದ್ರೂ ರೋಡ್ ಡಿವೈಡರ್ಸ್ ರೋಡ್ ಕ್ರಾಸಿಂಗ್ಸ್ ಇತ್ತು ಅಂತಂದ್ರೆ ಅದನ್ನು ನೋಡಿ ನಾವು ಸ್ಮೂತ್ ಆಗಿ ಸ್ಲೋ ಆಗಿ ಹೋಗೋಣ ಅಲ್ಲಿ ಮಾತ್ರ. ಸೊ ಅದನ್ನ ದಾಟಿದ ಮೇಲೆ ಆಬ್ವಿಯಸ್ಲಿ ಅಲ್ಲಿ ಫಾರೆಸ್ಟ್ ಏರಿಯಾ ಇಲ್ಲ ಅಂತಂದ್ರೆ ಬೇರೆ ಏನಾದ್ರೂ ಇತ್ತು ಅಂತಂದ್ರೆ ನೀವು ಹೋಗ್ಬೋದು, ಅಷ್ಟೊಂದು ಸ್ಪೀಡ್ ನಿಮ್ಗೆ ಹೋಗ್ಬೇಕು ಅಂತ ಅನ್ಸಿದ್ರೆ ಹೋಗ್ಬೋದು. ಅದಕ್ಕೇನೆ ಅಷ್ಟೊಂದು ದುಡ್ಡೆಲ್ಲ ಕಟ್ಟಿ ರೋಡ್ ಎಲ್ಲ ಹಾಕಿದ್ದಾರೆ ನೀವು ಹೋಗೋದಕ್ಕೋಸ್ಕರನೇ. ಆದ್ರೆ ಅಲ್ಲಿ ಕೂಡ ಸ್ವಲ್ಪ ಡಿಸಿಪ್ಲಿನ್ ಅನ್ನೋದನ್ನ ಮೈಂಟ್ ಮಾಡಿ. ನೀವು ಲೇನ್ ಶಿಫ್ಟ್ ಮಾಡ್ಬೇಕು ಅಂತಂದ್ರೆ ನೀವು ಇಂಡಿಕೇಟರ್ ನ ಹಾಕಿ ಲೇನ್ ಶಿಫ್ಟ್ ಮಾಡಿ. ನೈಟ್ ಆಗಿರ್ಲಿ ಹಗಳಾಗಿರ್ಲಿ ಹಿಂದೆಗಡೆ ಬರೋನ್ಗೆ ನೀವು ಯಾವ ಕಡೆ ಹೋಗ್ತಿದ್ರ ಅಂತ ಇಂಡಿಕೇಟ್ ಮಾಡಿ ಹೋದ್ರೆ ಅವನು ನಿಮ್ಮನ್ನ ಬಂದು ಗುದ್ದೋದನ್ನ ಅವಾಯ್ಡ್ ಮಾಡ್ಕೊಂಡು ಹೋಗ್ಬೋದು. ಹೇಳ್ಬೇಕು ಅಂತಂದ್ರೆ ಇದು ಒಂದು ಆಕ್ಸಿಡೆಂಟ್ ಅವಾಯ್ಡಿಂಗ್ ಮೆಷರ್ ಆಗಿ ಇರುತ್ತೆ. ಸೊ ಇದರಿಂದ ನೀವೇನ್ ಮಾಡ್ಬೇಕು ಅಂತಂದ್ರೆ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಕಾರ್ ಓಡಿಸ್ತಿದ್ರೆ ಲೈನ್ ನ ಶಿಫ್ಟ್ ಮಾಡ್ತಿದ್ರೆ ಒಂದು ಇಂಡಿಕೇಟರ್ ನ ಹಾಗೆ ಮೂವ್ ಮಾಡಿ. ಮತ್ತೆ ನೀವೇನಾದ್ರೆ ಇವಾಗ ಸಿಗ್ನಲ್ ಅಲ್ಲಿ ಇದ್ದೀರಾ, ಸಿಗ್ನಲ್ ನ ಜಂಪ್ ಮಾಡ್ಬೇಕು ಅಂತ ಅನ್ಕೊಳ್ಳಿ, ನೀವು ಅರ್ಧಂಬರ್ಧ ಬಂದಿದ್ದೀರಾ, ಸಿಗ್ನಲ್ ಅಲ್ಲಿ ನಿಂತ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ, ಇವಾಗ ಆಲ್ರೆಡಿ ರೆಡ್ ಸಿಗ್ನಲ್ ಬಿದ್ದಿದೆ, ಇವಾಗ ನಾನು ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಿರ್ತೀರಾ. ಆಬ್ವಿಯಸ್ಲಿ ಅಲ್ಲಿ ನೀವು ಅರ್ಧಂಬರ್ಧದಲ್ಲಿ ನಿಂತಿದ್ರೆ ನೀವು ಅಲ್ಲೇ ನಿಂತ್ಕೊಳ್ಳಿ, ಅವ್ರ ಮುಂದೆಗಡೆ ಹೆಂಗ್ ಬೇಕಾದ್ರೂ ಹೋಗ್ಲಿ. ನೀವು ಆರಾಮ್ಸೆ ನೀವು ಸಿಗ್ನಲ್ ನ ರೂಲ್ಸ್ ನ ಫಾಲೋ ಮಾಡಿಕೊಂಡು ಅವ್ರು ಹೋದ ಮೇಲೆ ರೋಡ್ ಕ್ಲಿಯರ್ ಆದ್ಮೇಲೆ ಸಿಗ್ನಲ್ ಬಿದ್ದ ಮೇಲೆ ಆಮೇಲೆ ನೀವು ಕ್ರಾಸ್ ಮಾಡಿ. ನೀವಲ್ಲಿ ಆಲ್ರೆಡಿ ಮುಂದೆಗಡೆ ಬಂದಿದ್ರು ಕೂಡ ಇವಾಗ ಆಲ್ರೆಡಿ ಸಿಗ್ನಲ್ ಬಿದ್ದಿದೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಜೀಬ್ರಾ ಕ್ರಾಸಿಂಗ್ ಅಲ್ಲಿ ನೀವು ಸ್ವಲ್ಪ ಟಚ್ ಆಗಿದ್ರು ಕೂಡ ಓಕೆ ಫೈನ್ ಪರವಾಗಿಲ್ಲ, ನಿಮ್ ಕಾರ್ನ ಅವರು ಕ್ರಾಸ್ ಮಾಡಿ ಈಸಿಯಾಗಿ ಹೋಗ್ಬಿಡ್ತಾರೆ. ಆದ್ರೆ ನೀವು ಇನ್ನು ಸ್ವಲ್ಪ ಮುಂದೆ ಹೋಗೋಣ ಅಂತ ಅನ್ಕೊಂಡ್ರೆ ನೀವು ಮುಂದೆ ಹೋಗೋ ಅಷ್ಟಿಗೆ ಇನ್ನೊಂದು ಸಿಗ್ನಲ್ ಬಿದ್ದಿ ಬೇರೆ ಯಾವನೊಬ್ಬ ಬಂದು ನಿಮಗೆ ಗುದ್ದಿ ಇದೆಲ್ಲ ಬೇಕಾಯ್ತಾ, ಬೇಡ ಅಲ್ವಾ. ಸೊ ಅದರಿಂದ ನಾವು ಮುಂದೆ ಬಂದಿದ್ರು ಕೂಡ ಪರವಾಗಿಲ್ಲ, ಅಲ್ಲೇ ನಿಲ್ಸೋಣ, ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡೋಣ. ಮತ್ತೆ ನೀವು ರೋಡ್ ಕ್ರಾಸ್ ಮಾಡ್ತಿದ್ದೀರ ಅಂತ ಅನ್ಕೊಳ್ಳಿ, ಇವಾಗ ರೋಡ್ ಕ್ರಾಸ್ ಮಾಡುವಾಗ ನಾವು ರೈಟ್ ಸೈಡ್ ಲೆಫ್ಟ್ ಸೈಡ್ ಹಿಂದೆಗಡೆ ಮುಂದೆಗಡೆ ಎಲ್ಲಾ ಕಡೆ ಕಣ್ಣಿರ್ಬೇಕು. ಯಾರು ಇಲ್ಲದೆ ಇರುವಾಗ ಮಾತ್ರ ನಾವು ರೋಡ್ ಕ್ರಾಸ್ ನ ಮಾಡಬೇಕು, ಇಲ್ಲಾಂತಂದ್ರೆ ನಿಧಾನಕ್ಕೆ ಹೋಗಿ ಸ್ಲೋ ಆಗಿ ಹೋಗಿ ಜಿಗಿ ಜಿಗಿ ಜಿಗ ಅಂತ ಹೋಗಿ ಯಾರು ಏನು ಮಾಡ್ಬಿಡಲ್ಲ. ಅಲ್ಲಿ ನೀವು ಸ್ಲೋ ಆಗಿ ಹೋಗಿದ್ದಷ್ಟು ನಿಮಗೆ ಅಷ್ಟೊಂದು ಅಡ್ವಾಂಟೇಜ್ ಅಂತ ತಿಳ್ಕೊಳ್ಳಿ, ನಿಮ್ ಮೇಲೆ ಯಾವತ್ತಿನ ದಿನಾನು ಏನೇ ತಪ್ಪು ಬರಲ್ಲ. ಯಾರೋ ಒಬ್ಬ ಮುಂದೆ ಬರ್ತಿದ್ದಾನೆ ಅಂತಂದ್ರೂ ಕೂಡ ಅವನು ಫಾಸ್ಟ್ ಆಗಿ ಬಂದು ನಿಮಗೆ ಗುದ್ರೆ ಆಬ್ವಿಯಸ್ಲಿ ತಪ್ಪು ಅವನ ಮೇಲೆ ಇರುತ್ತೆ, ನಿಮ್ ಮೇಲೆ ಏನೂ ಇರಲ್ಲ. ಸೊ ಅದರಿಂದ ನೀವು ಎಷ್ಟೇ ಸ್ಲೋ ಆಗಿ ಕ್ರಾಸ್ ಮಾಡೋಕ್ಕಾಗತ್ತೋ ಅಷ್ಟೊಂದು ಸ್ಲೋ ಆಗಿ ನೀವು ಕ್ರಾಸ್ ಮಾಡಿ, ನಿಧಾನಕ್ಕೆ ರೈಟ್ ಲೆಫ್ಟ್ ನೋಡ್ಕೊಂಡೇ ಹೋಗಿ ಅಂತ ಹೇಳೋದು ನನ್ನ ಸ್ಟ್ರಾಟಜಿ. ಸೊ ನೀವ್ ಹೆಂಗ್ ಫಾಲೋ ಮಾಡ್ತಿರೋ ಅದು ನನಗೆ ಗೊತ್ತಿಲ್ಲ, ಬಟ್ ರೈಟ್ ಲೆಫ್ಟ್ ಎಲ್ಲ ಕಡೆ ನೋಡ್ಕೊಂಡು ಹೋಗೋದೆ ಒಳ್ಳೇದು ಅಂತ ನಾನು ಸಜೆಸ್ಟ್ ಮಾಡೋದು. ಇದು ಮಾತ್ರ ಇಲ್ಲ, ತುಂಬಾ ಜನ ಮಾಡೋ ಮಿಸ್ಟೇಕ್ಸ್ ಏನು ಅಂತಂದ್ರೆ, ಕಾರ್ ಓಡಿಸ್ತಿರ್ಬೇಕಾದ್ರೆ ಫೋನ್ ಕಾಲ್ ಮಾತಾಡೋದು, ನೀರು ಕುಡಿಯೋದು, ಊಟ ಮಾಡೋದು, ಏನಾದರೂ ಒಂದು ಮಾಡೋದು. ನೀವೇನಾದರೂ ಈ ಥರ ಮಾಡಬೇಕು ಅಂತಂದ್ರೆ ಸ್ವಲ್ಪ ಪುಲ್ ಡೌನ್ ಮಾಡಿ ನಿಮ್ಮ ಕಾರ್ನ ಸೈಡ್ಗೆ ಹಾಕಿ ಅಲ್ಲಿ ಏನಾದರೂ ನಿಮಗೆ ತಿನ್ಬೇಕು ಅಂತ ಅನ್ಸಿದ್ರೆ ತಿನ್ನಿ, ನೀವು ಫೋನ್ ಕಾಲಲ್ಲಿ ಮಾತಾಡಿ ಆರಾಮ್ಸೆ ಮಾತಾಡ್ಬಿಟ್ಟು ಆಮೇಲೆ ಮೂವ್ ಮಾಡಿ. ಹೇಳಬೇಕು ಅಂತಂದ್ರೆ ನಿಮ್ಮಿಂದ ಅಲ್ಲಿ ಟ್ರಾಫಿಕ್ ಆಗ್ತಿದೆಯಾ, ಆ ಕಾಲ್ನ ಅವಾಯ್ಡ್ ಮಾಡಿ, ಅಲ್ಲಿ ಕಾಲ್ನ ಅವಾಯ್ಡ್ ಮಾಡಿ. ಸ್ವಲ್ಪ ದೂರ ಮುಂದೆ ಹೋದ್ಮೇಲೆ ರೋಡ್ ಸ್ವಲ್ಪ ಫ್ರೀ ಆಗಿದೆಯಾ, ಅಲ್ಲಿ ನಿಲ್ಲಿಸ್ಬಿಟ್ಟು ನೀವು ಅವ್ರಿಗೆ ಕಾಲ್ ಮಾಡಿ ಮಾತಾಡ್ಬೋದು, ಇಲ್ಲ ಏನ್ ಬೇಕಾದ್ರೂ ಮಾಡ್ಬೋದು. ನಿಮ್ಮಿಂದ ಬೇರೊಬ್ಬರಿಗೆ ತೊಂದರೆ ಆಗದೆ ನೀವು ನೋಡ್ಕೊಳ್ಳಿ, ಇಷ್ಟೇ ನಾನು ಹೇಳಕ್ಕೆ ಬರೋದು. ಓಕೆ ಫೈನ್, ಇವಾಗ ನಾವು ರೂಲ್ಸ್ ಎಲ್ಲ ತಿಳ್ಕೊಂಡಿದ್ದೀವಿ. ಹಂಗಂತಂದ್ರೆ ಇವಾಗ ನಾವು ಏನಾದ್ರೂ ಒಂದು ವಿಕ್ಟಿಮ್ ಆಗಿದ್ದೀವಿ, ಇವಾಗ ನಾವು ಕಾರ್ ಓಡಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾರೋ ಒಬ್ರು ನಮಗೆ ಬಂದು ಗುದ್ದುಬಿಟ್ರು ಅಂತ ಅನ್ಕೊಳ್ಳಿ, ಇವಾಗ ಏನ್ ಮಾಡೋದು ಅಂತ ನಾವು ನೋಡೋಣ. ಹೇಳ್ಬೇಕು ಅಂತಂದ್ರೆ ಮೊದಲು ನೀವು ಆರಾಮ್ಸೆ ಕೂಲ್ ಆಗಿ ಹೋಗ್ತಿದ್ದೀರಾ, ನಿಮಗೆ ಯಾರೋ ಒಬ್ರು ಬಂದು ಗುದ್ದಿದ್ದಾರೆ, ಇವಾಗ ತಪ್ಪು ಅವ್ರ ಮೇಲೇನೆ ಇದೆ ಅಂತ ಅನ್ಕೊಳ್ಳಿ, ಇವಾಗ ನೀವು ಅಲ್ಲಿ ವಿಕ್ಟಿಮ್ ಆಗಿದ್ದೀರಾ. ಸೊ ಈ ತರ ಇರುವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಮೊದಲು ಅವ್ರ ಕಾರ್ನ ನೀವು ಫೋಟೋ ತೆಗಿಬೇಕು, ನಿಮ್ ಕಾರ್ ಮೇಲೆ ಆಗಿರೋ ಡೆಂಟ್ನ ನೀವು ಫೋಟೋ ತೆಗಿಬೇಕು, ಇಲ್ಲ ಸ್ಕ್ರಾಚ್ ಆಗಿರ್ಲಿ ಡೆಂಟ್ ಆಗಿರ್ಲಿ ಏನೇ ಆಗಿರ್ಲಿ ಅದನ್ನ ಒಂದು ಇಮೇಜ್ ನ ತಗೊಂಡು ನೀವು ಇಟ್ಕೋಬೇಕಾಗುತ್ತೆ. ಇಮೇಜ್ ಮಾತ್ರ ಇಲ್ಲ, ಅಲ್ಲಿ ಏನಾದ್ರೂ ಆ ತರ ನಡೀತು ಅಂತಂದ್ರೆ ನೀವು ಲಾ ಅಂಡ್ ಎನ್ಫೋರ್ಸ್ಮೆಂಟ್ ಆಫೀಸರ್ಗೆ ಕಾಲ್ ಮಾಡಬೇಕಾಗತ್ತೆ. ಅವರು ಟ್ರಾಫಿಕ್ ಪೊಲೀಸ್ ಅವರು ಅಲ್ಲಿ ಬರೋ ತನಕ ನೀವು ಅಲ್ಲಿ ಹೋಲ್ಡ್ ಮಾಡಿ ವೇಟ್ ಮಾಡಿ ಅವ್ರನ್ನ ಎಲ್ಲಿ ಹೋಗೋದಕ್ಕೆ ಬಿಡಬೇಡಿ. ಮೊದಲು ನೀವೇನ್ ಮಾಡ್ಬೇಕಂತಂದ್ರೆ ಅವ್ರ ಕಾರಿಂದ ಕೀನ ನೀವು ತಗೊಳ್ಳಿ, ಸೈಡ್ಗೆ ಪಾರ್ಕ್ ಮಾಡಿ ಅಂತ ಹೇಳಿ. ಅವ್ರು ಪಾರ್ಕ್ ಮಾಡಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ನೀವು ತಗೊಳ್ಳೇಬೇಕಾಗುತ್ತೆ. ನೀವೇ ಸೆಲ್ಫ್ ಡ್ರೈವಿಂಗ್ ಮಾಡಿ ಆ ಕಾರ್ನ ಸೈಡ್ಗೆ ಪಾರ್ಕ್ ಮಾಡಿಬಿಟ್ಟು ಇವಾಗ ಲಾ ಅಂಡ್ ಎನ್ಫೋರ್ಸ್ಮೆಂಟ್ ಆಫೀಸರ್ಗೆ ಕಾಲ್ ಮಾಡಿ ಈ ತರ ಆಗಿದೆ ಅಂತ ಹೇಳಿ. ಇವಾಗ ಅವರು ಕಾಲ್ ಮಾಡ್ತಾರೆ, ಮಾಡ್ಲಿ ಬಿಡಿ ಪರವಾಗಿಲ್ಲ, ಅಷ್ಟೊತ್ತಿಗೆ ಬೇರೆ ಯಾರಾದ್ರೂ ಲಾ ಅಂಡ್ ಎನ್ಫೋರ್ಸ್ಮೆಂಟ್ ಆಫೀಸರ್ ಬಂದ್ರೆ ಅವ್ರ ಹತ್ರ ನೀವು ಆಗಿರೋ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡಿ, ನೀವು ತಗೊಂಡಿರೋ ಫೋಟೋಸ್ ನೆಲ್ಲನೂ ಅವ್ರಿಗೆ ತೋರಿಸಿ ಇವಾಗ ಯಾರ ಮೇಲೆ ತಪ್ಪಿದೆ ಅಂತ ನೀವು ಪ್ರೂವ್ ಮಾಡಿ. ಇವಾಗ ಪ್ರೂವ್ ಮಾಡಿದ್ದೆಲ್ಲ ಆಯ್ತು, ಲಾ ಅಂಡ್ ಎನ್ಫೋರ್ಸ್ಮೆಂಟ್ ಆಫೀಸರ್ ನಿಮ್ಮ ಮೇಲೆ ತಪ್ಪಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ನಿಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಅದರಿಂದ ನೀವು ಅನ್ಕೊಳ್ಳಿ ಎಲ್ಲ ಪಾಸಿಟಿವ್ ಪಾಯಿಂಟ್ಸ್ ಇವಾಗ ನಿಮ್ ಕಡೆ ಇದೆ, ಎಲ್ಲ ನೆಗೆಟಿವ್ ಪಾಯಿಂಟ್ಸ್ ಅವ್ರ ಕಡೆ ಇದೆ ಅಂತ. ಈ ತರ ಇರೋವಾಗ ಏನಾಗತ್ತಂತಂದ್ರೆ ಪೊಲೀಸ್ ಮ್ಯಾನ್ ಹೇಳೋದು ಒಂದು
ಹೇಳ್ತಾರೆ, ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೀವು ಫಾಲೋ ಮಾಡಿ ಅವ್ರ ಮೇಲೆ ನೀವು ಕೇಸ್ ಹಾಕ್ಬೋದು ಅಂತ ತಿಳ್ಕೊಳ್ಳಿ. ಕೇಸ್ ಏನಕ್ಕೆ ಹಾಕೋದು? ಕೇಸ್ ಹಾಕಿದ್ರೆ ಮಾತ್ರ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡತ್ತಾ? ಇಲ್ಲ, ಅವರು ನಮಗೆ ಆನ್ಸರಬಲ್ ಆಗಿಲ್ಲ ಅಂತಂದ್ರು ಕೂಡ ಇಲ್ಲಿ ಜುಡಿಷಿಯಲ್ ಲಾ ಅಂತ ಒಂದಿದೆ, ಸೊ ಅದಕ್ಕೆ ಮಾತ್ರ ಅವರು ಆನ್ಸರ್ ಮಾಡೋ ತರ ಆಗುತ್ತೆ. ನಮ್ಮ ಹತ್ರ ಆನ್ಸರ್ ಮಾಡೋದು ಬೇಡ. ಅವರು ಅಲ್ಲಿ ಇಲ್ಲಿ ಒದ್ದಾಡ್ತಾರೆ, ಹೇಳಬೇಕು ಅಂತಂದ್ರೆ ಅವರು ಕೋರ್ಟ್ಗೆಲ್ಲ ಹೋಗ್ಬೇಕಾಗತ್ತೆ, ಇಲ್ಲ ತಿರ್ಗಾ ಅದೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗತ್ತೆ. ಅಲ್ಲಿ ಹೋಗಿ ಅವರು ಈ ತರ ಎಲ್ಲ ಆಗಿದೆ, ನನಗೆ ಪ್ರಾಬ್ಲಮ್, ಸಾರಿ ಸರ್ ಸಾರಿ ಅಂತ ಬಂದು ನೆಕ್ಸ್ಟ್ ನಾಳೆ ನಮ್ಮ ಹತ್ರ ಬಂದು ಕೇಳಬೇಕಾಗತ್ತೆ. ಸೊ ಆ ಸಾರಿ ಅಂತ ವರ್ಡ್ ಅವರು ಮೊದಲೇ ಹೇಳಿದ್ದಿದ್ರೆ ಈ ತರ ಎಲ್ಲ ಏನು ನಡೀತಿರ್ಲಿಲ್ಲ. ಸಾರಿ ಅಂತ ಮೊದಲು ನೀವು ಹೇಳೋದನ್ನ ಕಲೀರಿ. ಸೊ ಸಾರಿ ಹೇಳಿದ್ರೆ ನಮ್ಮ ತಲೆ ಮೇಲೆ ಒಂದು ಬಂಡೆ ಕಲ್ಲು ಬಂದು ಬೀಳಲ್ಲ ಅಂತ ನೀವು ತಿಳ್ಕೊಳ್ಳಿ. ಆ ಮಾತು ಬರೋದು ಏನು ಅಷ್ಟೊಂದು ಕಷ್ಟ ಅಲ್ಲ, ಬರೀ ಸಾರಿ ಅಂತ ಒಂದು ವರ್ಡ್ ಅಷ್ಟೊಂದು ದೊಡ್ಡ ಪ್ರಾಬ್ಲಮ್ನೇ ಸಾಲ್ವ್ ಮಾಡುತ್ತೆ ಅಂತ ತಿಳ್ಕೊಳ್ಳಿ. ಇಷ್ಟೊತ್ತು ನಾವು ಎಲ್ಲ ಪಾಸಿಟಿವ್ ಇರೋ ಕಡೆ ನಾವು ಮಾತಾಡಿದ್ವಿ, ಆದ್ರೆ ಇವಾಗ ಯಾರೋ ಒಬ್ರು ತಪ್ಪು ಮಾಡಿರ್ತಾರಲ್ವ, ಅವ್ರ ಕಡೆಯಿಂದನೂ ನಾವು ನೋಡ್ಬೇಕಾಗತ್ತೆ. ಇವಾಗ ನಾನು ಇವ್ರ ಕಡೆ ಮಾತ್ರ ಹೇಳಿ ಬಿಟ್ಬಿಟ್ರೆ ಆಬ್ವಿಯಸ್ಲಿ ಈ ವಿಡಿಯೋ ಇನ್ಕಂಪ್ಲೀಟ್ ಆಗೇ ಇರುತ್ತೆ. ನೀವು ಯಾವಾಗ್ಲೂ ಕರೆಕ್ಟ್ ನನ್ನ ಕಡೆನೆ ಇದೆ ಅಂತ ನೀವು ಅನ್ಕೊಂಡಿರ್ತೀರಾ, ಆದ್ರೆ ಇವಾಗ ಇವ್ರ ಕಡೆನೂ ನಾವು ನೋಡ್ಬೇಕಾಗತ್ತೆ. ಇವ್ರ ಕಡೆ ನೋಡಿದ್ರೆ ಮಾತ್ರ ನಮ್ಗೆ ಅಲ್ಲಿ ಏನ್ ನಡೆದಿದೆ ಅಂತ ನಮ್ಗೆ 100% ಗೊತ್ತಾಗೋದಕ್ಕೆ ಸಾಧ್ಯ. ಆ ಲಾ ಅಂಡ್ ಎನ್ಫೋರ್ಸ್ಮೆಂಟ್ ಆಫೀಸರ್ ಅವ್ರು ಕರೆದಿರ್ತಾರಲ್ವ, ಆಬ್ವಿಯಸ್ಲಿ ಅವರು ಎರಡು ಕಡೆನೂ ವಾದನ ಕೇಳ್ತಾರೆ, ಎರಡು ಕಡೆನೂ ವಾದನ ಕೇಳಿ ಅಲ್ಲೇ ಅವ್ರು ಜಜ್ಮೆಂಟ್ ಕೊಡ್ತಾರೆ. ಸೊ ಇದಕ್ಕೆ ಅವ್ರನ್ನ ಲಾ ಅಂಡ್ ಎನ್ಫೋರ್ಸ್ಮೆಂಟ್ ಆಫೀಸರ್ ಅಂತ ನಾವು ಹೇಳ್ತಿದೀವಿ ಅಂತ ತಿಳ್ಕೊಳ್ಳಿ. ಇವಾಗ ಇವರು ಒಬ್ರು ಬಂದು ತಪ್ಪು ಮಾಡಿದಾರೆ ಅಂತಂದ್ರೆ, ಇವಾಗ ಅದೇ ತಪ್ಪು ಮಾಡಿರೋರು ನಾವಾಗಿದ್ದು ಅಂತಂದ್ರೆ, ನಾವೇನಾದ್ರೂ ತಪ್ಪು ಮಾಡಿದ್ರೆ ಆಬ್ವಿಯಸ್ಲಿ ಅದನ್ನ ನಾವು ಫೇಸ್ ಮಾಡಲೇಬೇಕಾಗತ್ತೆ. ಏನೇ ತಪ್ಪು ಮಾಡಲಿ ಅದಕ್ಕೆ ನಾವು ಕಾಂಪನ್ಸೇಷನ್ ಅಮೌಂಟ್ ಕೊಡಲೇಬೇಕಾಗತ್ತೆ. ಅಮೌಂಟ್ ಅಮೌಂಟ್ ಅಂತ ಮಾತಾಡ್ತಿದ್ದಲ್ಲ, ದುಡ್ಡು ಏನು ಸುಮ್ಮನೆ ಬಂದ್ಬಿಡುತ್ತೆ ಅಂತ ಕೇಳ್ತೀರಲ್ಲ, ಆಬ್ವಿಯಸ್ಲಿ ದುಡ್ಡು ಸುಮ್ಮನೆ ಬರಲ್ಲ. ಅಲ್ಲಿ ಬೇರೊಬ್ರು ಪ್ರಾಪರ್ಟಿ ಹಾಳು ಮಾಡಿರ್ತಾರಲ್ವ, ಅವರು ದುಡ್ಡು ಹಾಕಿ ತಗೊಂಡಿರ್ತಾರೆ, ಆ ದುಡ್ಡು ಎಲ್ಲಿ ಹೋಗುತ್ತೆ? ಮತ್ತೆ ಅವರು ಕೂಡ ಸುಮ್ಮನೆ ಹಾಕಿ ತಗೊಂಡಿಲ್ಲ ಅಲ್ಲ, ನೀವು ಈಸಿಯಾಗಿ ಹೋಗಿ ಅಷ್ಟೊಂದು ಡ್ಯಾಮೇಜ್ ಮಾಡ್ಬಿಡಕ್ಕಾಗತ್ತಾ? ಇದು ನನ್ನ ಕ್ವೆಶನ್. ಸೊ ಇವಾಗ ನಾವು ಅಷ್ಟೊಂದು ಈಸಿಯಾಗಿ ಹೋಗಿ ಡ್ಯಾಮೇಜ್ ಮಾಡಕ್ ಆಗದೇ ಇರೋ ಸಿಚುವೇಶನ್ ಅಲ್ಲಿ ಮಾಡಿರೋ ತಪ್ಪಿಗೆ ನಾವೇ ಫೈನ್ ಕಟ್ಟಬೇಕು. ಸೊ ಈ ತರ ಇರೋ ಒಂದು ಸಿಚುವೇಶನ್ ಅಲ್ಲಿ ಆ ಫೈನ್ ನ ಪೇ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಅಲ್ಲಿ ಹೋಗಿ ಪ್ರಾಬ್ಲಮೆಟಿಕ್ ಮಾಡಿಕೊಂಡು ನಮ್ಮ ಹೆಸರನ್ನ ನಾವು ಹಾಳು ಮಾಡಿಕೊಂಡು ನಮ್ಮ ಹೆಸರ ಮೇಲೆ ಒಂದು ಕೇಸ್ ಅಲ್ಲಿ ಆಲ್ರೆಡಿ ನಾಳೆ ಫೈಲ್ ಆದ್ರೆ ಅದು ಒಂದು ದೊಡ್ಡ ಇಶ್ಯೂ ಆಗಿ ಆಗುತ್ತೆ. ಆಮೇಲೆ ನಾವು ಅಲ್ಲಿ ಇಲ್ಲಿ ಒದ್ದಾಡಬೇಕಾಗುತ್ತೆ. ಸೊ ಅದರಿಂದ ನಾವು ಎಷ್ಟೇ ಕಾಂಪನ್ಸೇಷನ್ ಅವ್ರು ಕೇಳ್ತಿದ್ರು ಕೂಡ ಅದರಲ್ಲಿ ಏನೋ ಒಂದು ಬಾರ್ಗೇನ್ ಮಾಡಿ ಇಷ್ಟೇ ಆಗುತ್ತೆ ಸರ್ ನಾನು ಸಾರಿ ಸರ್ ಅಂತ ಹೇಳಿ ಆಬ್ವಿಯಸ್ಲಿ ನಾವು ಅದನ್ನ ಅಲ್ಲೇ ಮುಗಿಸ್ಬೋದಾಯ್ತು. ಸೊ ಅದನ್ನ ಅಲ್ಲೇ ಮುಗಿಸ್ಕೊಂಡು ಇವಾಗ ನಾವು ಹೋಗೋಣ. ಆಬ್ವಿಯಸ್ಲಿ ಹೇಳಬೇಕು ಅಂತಂದ್ರೆ ಇವಾಗ ನೀವು ಹೊಡೆದಿದ್ದೀರಾ, ಆದ್ರೆ ಇವಾಗ ನೀವು ಎಸ್ಕೇಪ್ ಆಗಿದ್ದೀರಾ. ಇವಾಗ ಹಿಟ್ ಅಂಡ್ ರನ್ ಕೇಸ್ ನಿಮ್ಮ ಮೇಲೆ ಫೇಲ್ ಆಗುತ್ತೆ ಅಂತ ಅನ್ಕೊಳ್ಳಿ. ಇವಾಗ ಆ ಹಿಟ್ ಅಂಡ್ ರನ್ ಮಾತ್ರ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಯಾವತ್ತಿನ ದಿನಾನು ಇರಲಿ, ಇವಾಗ ಈ ಪ್ರಪಂಚ ಒಂದು ಸರ್ಕಲ್ ಅಂತ ತಿಳ್ಕೊಳ್ಳಿ. ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ತಿರ್ಗಾ ಇನ್ನೊಂದು ಕಡೆ ಅಲ್ಲೇ ಬಂದು ನೀವು ಎಂಡ್ ಆಗ್ತೀರಾ. ಸೊ ಅದರಿಂದ ನೀವು ಹಿಟ್ ಅಂಡ್ ರನ್ ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಇವತ್ತಿನ ದಿನ ಮಾಡಿದ್ರೆ ನಾಳೆ ಇನ್ನೊಂದು ದೊಡ್ಡದಾಗಿ ನಿಮಗೆ ಆಗುತ್ತೆ ಅಂತ ತಿಳ್ಕೊಳ್ಳಿ. ಸೊ ಅದರಿಂದ ನೀವೇನೇ ತಪ್ಪು ಮಾಡಲಿ ಅಲ್ಲಿ ನಿಂತ್ಕೊಂಡು ಆ ಪ್ರಾಬ್ಲಮ್ನ ಫೇಸ್ ಮಾಡೋದು ಕಲೀರಿ, ಅದೇ ಗಂಡಸ್ತನ ಅಂತ ಹೇಳ್ಬೋದು. ಸೊ ಈ ತರ ಒಂದು ಪ್ರಾಬ್ಲಮ್ ನಿಮ್ಮ ಲೈಫಲ್ಲಿ ಬಂದರೆ ಹೆಂಗೆ ಫೇಸ್ ಮಾಡೋದು, ಮತ್ತೆ ಯಾವ ಥರ ಎಲ್ಲ ನಾವು ಕೇಸ್ನ ಕ್ಲೈಮ್ ಮಾಡೋದು, ಇಲ್ಲಾಂದ್ರೆ ಯಾವ ಥರ ಕಾಂಪನ್ಸೇಷನ್ ಮಾಡೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ಪ್ರಾಬಬ್ಲಿ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಹಾಕಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ, ಮರಿದೇ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನೋಡೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.